ಬಿಗ್ ಅಪ್ಡೇಟ್ ನೊಂದಿಗೆ ಇವತ್ತಿನ ಲಂಚ್ ಬ್ರೇಕ್ ನ ಶುರು ಮಾಡ್ತಾ ಇದ್ದೀವಿ ಅದು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆಯಾಗಿರುವ ಚಾರ್ಜ್ ಶೀಟ್ ನ ಮೋಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ ಗಳು ಓನ್ಲಿ ಆನ್ ಪವರ್ ಟಿವಿ ನಿಮ್ಮ ಮುಂದೆ ಇವಾಗ ಬಹಳ 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 ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಖಂಡಿತವಾಗ್ಲೂ ಇದೆ 1500 ಪುಟಗಳ ಚಾರ್ಜ್ ಶೀಟ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಲ್ಲಿಸಿರೋದು 20 ಜನರ ವಿರುದ್ಧ ಒಬ್ರಲ್ಲ ಇಬ್ರಲ್ಲ 1500 ಪೇಜಸ್ ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿರುವ ಎಕ್ಸ್ಕ್ಲೂಸಿವ್ ಡೀಟೇಲ್ ಗಳನ್ನು ನಿಮ್ಮ ಮುಂದೆ ನಾವು ಈಗ ಇಡ್ತಾ ಹೋಗ್ತೀವಿ ಪ್ಲೀಸ್ ಫಾಲೋ ಮೀ ಪ್ರಮುಖ ಹಿಂದೂ ಮುಖಂಡರೇ ಪಿಎಫ್ಐನ ಟಾರ್ಗೆಟ್ ಮಸೂದ್ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಪಿಎಫ್ಐ ಮುಂದಾಗಿತ್ತು ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಸೂದ್ ಹತ್ಯೆ ಬೆನ್ನಲ್ಲೇ ಯಾಕೆ ನಾವು ಹಿಂದೂಗಳನ್ನು ಹತ್ಯೆ ಮಾಡಬಾರದು ಅಂತ ಆಲೋಚನೆ ಮಾಡಿದ್ರು ಮಸೂದ್ ಸಮಾಧಿ ಬಳಿಯೇ ಪಿಎಫ್ಐ ನ ಮುಖಂಡರು ಶಪಥವನ್ನ ಮಾಡಿದ್ರು ಹೌದು ಇವರದಿನ್ನೊಂದು ಭಾರತವನ್ನ 2047ರ ಒಳಗಾಗಿ ಇಸ್ಲಾಮಿಕ್ ದೇಶವನ್ನಾಗಿ ಮಾಡುವ ಉದ್ದೇಶ ಇತ್ತು ಇಲ್ಲೊಬ್ಬ ಪ್ರಮುಖ ಆರೋಪಿ ಮಿಸ್ತಫಾ ಪೈಚಾರ್ ಅಂತಿದ್ದಾನೆ ಅವನಿಗೆ ನೀನು ಹುಡುಕಪ್ಪ ಯಾರ್ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಒಬ್ಬ ಪಿಎಫ್ಐನ ದೊಡ್ಡ ಮುಖಂಡ ಟಾಸ್ಕ್ ಕೊಟ್ಟಿದ್ದ ಅದಕ್ಕೆ ಕಿಲ್ಲರ್ ಟೀಮ್ ಅಂತ ಹೆಸರಿಡಲಾಗಿತ್ತು 4 ಜನರನ್ನ ಹುಡುಕಲಾಗಿತ್ತು ಇಬ್ಬರನ್ನ ಕೊಲೆ ಮಾಡೋದಕ್ಕೆ ಹಂತಕರು ಪ್ಲಾನ್ ಮಾಡ್ಕೊಂಡಿದ್ರು ಯಾರ್ಯಾರವರು ಬಿಜೆಪಿ ಮತ್ತು ಹಿಂದೂ ಸಂಘಟನೆಯಲ್ಲಿ ಯಾರು ಗುರುತಿಸಿಕೊಂಡಿದ್ರು ಅವರನ್ನ ಕೊಲೆ ಮಾಡುವುದಕ್ಕೆ ಪ್ಲಾನು ಮತ್ತು ಭಯೋತ್ಪಾದನೆ ಕೋಮದ್ವೇಷ ಅಶಾಂತಿಯನ್ನು ಸೃಷ್ಟಿ ಮಾಡುವುದಕ್ಕೆ ಸಮಾಜದಲ್ಲಿ ಭಯ ಹುಟ್ಟಿಸುವ ಉದ್ದೇಶದಿಂದ ಹತ್ಯೆ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ವರದಿ ಬಂದಿದೆ ಮೊಹಮ್ಮದ್ ಶಿಯಾಬ್ ಅಬ್ದುಲ್ ಬಶೀರ್ ರಿಯಾಜ್ ಮುಸ್ತಫಾ ಪೈಚಾರ್ ಮಸೂದ್ ಕೆಎ ಕೊಡಜೆ ಮೊಹಮ್ಮದ್ ಶರೀಫ್ ಅಬೂಬಕರ್ ಸಿದ್ದಿಕ್ ನೌಫಲ್ ನೌಫಲ್ ಎಂ ಇಸ್ಮಾಯಿಲ್ ಶಫಿ ಮೊಹಮ್ಮದ್ ಇಕ್ಬಾಲ್ ಶಹೀದ್ ಎಂ ಮೊಹಮ್ಮದ್ ಶಫಿ ಕುಮಾರ್ ಫಾರೂಕ್ ಅಬ್ದುಲ್ ಕಬೀರ್ ಆರೋಪಿಗಳ ಪಟ್ಟಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮೊಹಮ್ಮದ್ ಇಬ್ರಾಹಿಂ ಶಾ ಸೈನುಲ್ ಅಬಿದ್ ಶೇಖ್ ಸದ್ದಾಮ್ ಹುಸೇನ್ ಜಾಕಿಯಾರ್ ಅಬ್ದುಲ್ ಹ್ಯಾರಿಸ್ ತುಫೈಲ್ ಇವರೆಲ್ಲರ ವಿರುದ್ಧ ಈಗ ಎಫ್ಐಆರ್ ಇವರೆಲ್ಲರ ವಿರುದ್ಧ ಇವಾಗ ಚಾರ್ಜ್ ಶೀಟ್ ಎಲ್ಲವೂ ಕೂಡ ಸ್ಪಷ್ಟವಾಗಿ ದಾಖಲಾಗಿದೆ ಯಾವ್ಯಾವ ಪ್ರಕರಣಗಳ ಅಡಿಯಲ್ಲಿ ಅದನ್ನು ಕೂಡ ನಿಮ್ಮ ಮುಂದೆ ನಾನು ಇಡ್ತೇನೆ ಸೆಕ್ಷನ್ 120 ಬಿ ಕ್ರಿಮಿನಲ್ ಕಾನ್ಸ್ಪಿರಸಿ ಲೆಟ್ ಮಿ ಟಾಕ್ ಟು ಯು ಅಬೌಟ್ ಇಟ್ ನೌ ಸೆಕ್ಷನ್ 154 ಐಪಿಸಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಶಾಂತಿ ಸೃಷ್ಟಿ ಮಾಡುವ ಉದ್ದೇಶ ಇವರದ್ದಾಗಿತ್ತು ಅಂತನ್ನೋದು ಪ್ಲೀಸ್ ಪ್ರವೀಣ್ ನೆಟ್ಟಾರು ಆ ಸಿ ಸಿ ಟಿ ವಿ ಫುಟೇಜ್ಗಳಿದ್ದಾವಲ್ಲ ಅದನ್ನು ಸಾಧ್ಯವಾದರೆ ತರಿಸ್ಕೊಳ್ಳಿ ಯು ವಿಲ್ ಹ್ಯಾವ್ ಟು ಪ್ಲೇ ದ ಸೇಮ್ ನೌ ಅದರ ಜೊತೆಗೆ ಇವರ ವಿರುದ್ಧ ಐಪಿಸಿ 302 302 ಕೊಲೆ ಮರ್ಡರ್ ಮತ್ತು ಆರ್ಮ್ಸ್ ಆಕ್ಟ್ ಆಫ್ 1947 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಪಷ್ಟವಾಗಿ ಮತ್ತು ಯು ಎ ಪಿ ಎ ಆಕ್ಟ್ನ ಅಡಿಯಲ್ಲಿ ಇವರೆಲ್ಲರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇವರು ಟಾರ್ಗೆಟ್ ಹಿಂದೂ ಮುಖಂಡರಾಗಿದ್ದರು ಇವರ ಟಾರ್ಗೆಟ್ ಬಿಜೆಪಿಯವರಾಗಿದ್ದರು 20 ಜನರ ತಂಡ ಇದು ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಹೌ ಬಿಗ್ ಆಫ್ ಅ ಪ್ಲಾನ್ ದೀಸ್ ಪೀಪಲ್ ಹ್ಯಾಡ್ ಹೌ ಬಿಗ್ ಆಫ್ ಅ ಪ್ಲಾನ್ ದೀಸ್ ಪೀಪಲ್ ಹ್ಯಾಡ್ ಅವನೊಬ್ಬ ಆ ಪೈಚಾರ್ ಅನ್ನು ಅವನಿಗೆ ಟಾಸ್ಕ್ ಕೊಟ್ಟಿದ್ರಂತ ಏ ನೀನು ಹುಡುಕ್ಬೇಕಪ್ಪ ನೀನು ಹುಡುಕದ್ ನಿನ್ನ ಕೆಲಸ ನೀನು ಹುಡುಕ್ಬಿಟ್ಟು ಇಂತಿಂಥವ್ರು ಇಂತಿಂಥವ್ರು ಟಾರ್ಗೆಟ್ ಅಂತ ನೀನು ಹೇಳಬೇಕು ನಾವು ಟಾರ್ಗೆಟ್ ಮಾಡ್ತೀವಿ ದಿಸ್ ವಾಸ್ ದ ಪ್ಲಾನ್ ಪ್ರಮೋದ್ ಮುತಾಲಿಕ್ರು ನಮ್ಮ ಜೊತೆಗೆ ಫೋನ್ ಲೈನ್ ನಲ್ಲಿ ನಮಸ್ಕಾರ ಸರ್ ಚಂದನ್ ಶರ್ಮಾ ಪವರ್ ಟಿವಿಯಿಂದ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸರ್ 20 ಜನರ ವಿರುದ್ಧ ಆರೋಪ ಪಟ್ಟಿ ಕಂಪ್ಲೀಟ್ ಡೀಟೇಲ್ಸ್ ಇವರ ಟಾರ್ಗೆಟ್ ಇದ್ದಿದ್ದು ಹಿಂದೂ ಮುಖಂಡರು ಮತ್ತು ಬಿಜೆಪಿ ಮುಖಂಡರು ಆ ಕಿಲ್ಲರ್ ಸ್ಕ್ವಾಡ್ ಅಂತ ಒಂದು ಮಾಡ್ಕೊಂಡಿದ್ರಂತೆ ಅದಕ್ಕೊಬ್ಬ ಸೀನಿಯರ್ ಮೋಸ್ಟ್ ಪಿ ಎಫ್ ಐ ಮುಖಂಡ ಲೀಡರ್ ಆಗಿದ್ನಂತೆ ಒಬ್ಬ ಪೈಚಾರ್ ಅನ್ನೋನಿಗೆ ಟಾಸ್ಕ್ ಕೊಟ್ಟಿದ್ರಂತೆ ನೀನು ಹುಡುಕಬೇಕು ಮರ್ಡರ್ ಮಾಡೋದು ನಮ್ಮ ಕೆಲಸ ಅಂತ ಇವರು ಪ್ಲಾನ್ ಮಾಡ್ಕೊಂಡಿದ್ರಂತೆ ಇಸ್ಲಾಮಿಕ್ ನೇಷನ್ ಫಾರ್ 2047 ಅನ್ನೋದು ಇವರ ಉದ್ದೇಶ ಆಗಿತ್ತಂತೆ ಏನಂತೀರಿ
ನೋಡಿ, ಇದು ಪ್ರವೀಣ್ ನೆಟ್ಟಾರ್ ಕೊಲೆ ಇದೊಂದು ವೈಯಕ್ತಿಕ ಏನೋ ದ್ವೇಷ ಹುಡುಗಿ ಕೇಸು ಅಥವಾ ಹಣದ ಕೇಸು ಅಥವಾ ಜಾಗದ ಕೇಸ ಅಲ್ಲ. 120 ಬಿ ನೇರವಾಗಿ ಹಿಂದುತ್ವದ ಪಾಯಿಂಟ್ ಹಿನ್ನೆಲೆಯಲ್ಲಿ ಹೊಡೆದಂತ ಕೊಂದಂತ ಕೇಸು. ಮತ್ತು ಪ್ರವೀಣ್ ನೆಟ್ಟಾರನ್ನ ಕೊಲೆ ಆಗಿಲ್ಲ, ಹಿಂದುತ್ವದ ಮೇಲೆ ಆಘಾತ, ಹಿಂದುತ್ವದ ಮೇಲೆ ದಾಳಿ ಆಗಿದೆ. ಇನ್ನು ಮೂರನೇದು, ಈ ಒಂದು ದಾಳಿಯಿಂದ ನೂರಾರು ಜನ ಹಿಂದೇಟ್ ಹಾಕ್ಬಿಡ್ತಾರೆ, ಟೋಟಲ್ ಹಿಂದೆ ಸರದ್ ಬಿಡ್ತಾರೆ. ಅದಾಗಿದೆ. ಈಗ ಹಿಂದೂ ಸಮಾಜದಲ್ಲಿ ಸ್ವಲ್ಪ ಒಂದು ಹೆದರಿಕೆಯ ವಾತಾವರಣದ ಹಿನ್ನೆಲೆಯಲ್ಲಿ ಅದನ್ನೇ ಇವತ್ತು ವ್ಯವಸ್ಥಿತವಾಗಿ ಈ ಇಸ್ಲಾಮಿನ ಏನೋ ಒಂದು PSI ಇರ್ಬೋದು ಅಥವಾ SDP ಆಗಿರ್ಬೋದು, ಇಂಥ ಶಕ್ತಿಗಳು ಇದನ್ನ ಉಪಯೋಗ ತೊಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತೇನು ಅವರು 2047 ಅಂತ ಅನ್ನೋದು ಏನು ಯೋಚನೆ ಮಾಡಿದ್ದಾರೆ, ನಾನು ಹೇಳೋದು 2047 ಅಲ್ಲ. ನಾವು ಇವತ್ತಿನ ಕಾನೂನಿನ ವ್ಯವಸ್ಥೆ, ಇವತ್ತಿನ ರಾಜಕೀಯ ಭ್ರಷ್ಟ ವ್ಯವಸ್ಥೆ ಮತ್ತು ಸಮಾಜದ ನಿರ್ಲಕ್ಷ್ಯ ದುರ್ಲಕ್ಷ್ಯದ ಪರಿಣಾಮದಿಂದ 47 ವರೆಗೆ ಕಾಯೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಅವ್ರು ಬಹಳ ಫಾಸ್ಟ್ ಹೋಗ್ತಾ ಇದಾರೆ. ನಮ್ಮ ಈ ಭ್ರಷ್ಟ ವ್ಯವಸ್ಥೆಗೆ ಇದರ ಅರ್ಥ ಆಗ್ತಾ ಇಲ್ಲ. ಸೊ ಯಾವುದೋ ಒಂದು ಕೊಲೆ ಆಗಿದೆ ಅಂತ ಅನ್ಕೊಳ್ತಾರೆ, ಆದ್ರೆ ಬಹಳ ದೊಡ್ಡ ಅನಾಹುತ ಆಗ್ತಾ ಇದೆ ಅಂತನ್ನುವಂತದ್ ಕಲ್ಪನೆ ಇಲ್ಲ. ಸೊ ಚಾರ್ಜ್ ಶೀಟ್ ನಲ್ಲಿ 1500 ಪುಟದ ಚಾರ್ಜ್ ಶೀಟ್ ನಲ್ಲಿ ಏನು ಇದೆ, 100ಕ್ಕೆ 100 ಸತ್ಯವಾದ್ದು. ಇನ್ನದು ಪ್ರೂವ್ ಆಗುತ್ತೋ ಅಥವಾ ಆಗೋದಿಲ್ಲೋ, ಅವ್ರಿಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ, ಅದು ನಮ್ಮ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಹೇಳಬೇಕು. ಆದ್ರೆ ಗಂಭೀರವಾದಂತ ಈ ವಿಚಾರವನ್ನ ನಾವು ಅರ್ಥಕೊಂಡು ಹಿಂದೂ ಸಮಾಜ ಅರ್ಥಕೊಳ್ದೇ ಇದ್ರೆ ಮುಂದೆ ಬಹಳ ದೊಡ್ಡ ಅನಾಹುತ ಕಾದಿದೆ ಅಂತನ್ನುವಂಥದ್ದು ಇಷ್ಟಂತೂ ನಾನು ನಿಶ್ಚಿತವಾಗಿ ಹೇಳಬಲ್ಲೆ. ರೈಟ್ ಮುತಾಲ್ಕರೆ, ಥ್ಯಾಂಕ್ ಯು ಮಾತನಾಡೋದಕ್ಕಾಗಿ, ನಮಸ್ಕಾರ. ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡ್ಬೇಕಾ? ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.